ತಪ್ಪಾಗೋದಿಲ್ಲ. ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ರೀತಿ ಕರೆದು ಒಳ್ಳೆ ಕೆಲಸ ಮಾಡಿರೋದು ನಾನಂತೂ ಕಂಡಿರೋದು. ಮಾಧ್ಯಮದಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿ ಇನ್ನೊಂದು ಆಗಿರ್ಬೋದು, ನಿಜವಾದ ಅವ್ರಿಗೆ ನಾವು ಧನ್ಯತೆ ಅರ್ಪಿಸ್ಬೇಕಾಗ್ತದೆ. ನಾಲ್ಕೇ ವಿಚಾರದಲ್ಲಿ ಹೇಳ್ತೀನಿ ಸರ್, ದಯವಿಟ್ಟು ಅಣ್ಣವರಿದ್ದಾರೆ ಅವ್ರಿಗೆ ಈ ಕ್ಷೇತ್ರ ಗೌರವ ಕೊಡ್ತದೆ, ಅವ್ರ ಮುಖಾಂತರ ಈ ಒಂದು ಒಳ್ಳೆ ಕೆಲಸ ಆಗಲಿ. ಪ್ರತಿಯೊಂದು ಓಬ್ಲೇಶ್ ಕಾಲೋನಿ ಎಂಟ್ರೆನ್ಸ್ ಇದೆ ಅಲ್ಲಿ ಲಾಕ್ ಮಾಡಿದ್ದೀವಿ, ಲಾಕ್ ಮಾಡಿ ಒಬ್ಬ ಪೊಲೀಸ್ ಅವರು ಲಾಕಿ ಅಥವಾ ಇಂಪ್ರೂವ್ ಆಗ್ತದೆ. ಎಸೆನ್ಷಿಯಲ್ಲು ತುಂಬ ಹೊರಗಡೆ ಮೆಡಿಕಲ್ಸ್ನವರು ಅಥವಾ ಇನ್ನೊಂದು ಮಕ್ಕಳು ಬರಬೇಕಂತ ತಗೊಳೋದಕ್ಕೆ ಬರಲಿ. ಸರ್ಕಾರಿ ಅಣ್ಣವ್ರು ಹೇಳಿದ್ರು 20 ಸರ್ಕಾರಿ ಅಂಗಡಿಗಳು ಆಗ್ತದೆ ಅಂತ. ಒಂದೊಂದು ಗಲ್ಲಿ ಹತ್ರ ಆ ಎಂಟ್ರೆನ್ಸಲ್ಲಿ ಸರ್ಕಾರಿಗಳನ್ನ ಒಂದೊಂದು ಗಾಡಿ ಇದೆ. ಹೊರಗಡೆನೇ ಬರೋದು ಬೇಡ, ಸುಮ್ಮನೆ ಏನೋ ತರಕಾರಿ ತರಬೇಕು, ಹಾಲು ತರಬೇಕು, ಇನ್ನೊಂದು ತರಬೇಕು, ಭತ್ತ ತರಬೇಕು, ಇದೊಂದು ನೆಪ ಹೊರಗಡೆ ಬರ್ತಾರೆ. ಈಗ ನಮ್ಮ ಓಬ್ಲೇಸ್ ಕಾಲೋನಿಯಲ್ಲಿ ನಮ್ಮ ನರಸಿಂಹಮೂರ್ತಿ ಅವರು ಹೇಳಿದ್ರೆ ಎಂಟ್ರೆನ್ಸಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದಾರೆ, ಯಾರು ಬರ್ತಾ ಇಲ್ಲ, ಗಾಡಿಗಳು ಹೋಗ್ತಾ ಇಲ್ಲ, ಬರ್ತಾರೆ ಗಾಡಿಗಳು ಹೋಗ್ಲಿರೋದು 50% ಸೇವಾ. ಹೌದು ಹೌದು, 50% ನಡ್ಕೋ ಬಂದು ಹಾಲು ತರಕಾರಿ ಬತ್ತಗಳು ಬರ್ತಾರಣ್ಣ. ತಾವು ಹೇಳಿದಂಗೆ ಒಂದು ಗಾಡಿನ ನಿಲ್ಸ್ಬಿಟ್ಟಿರೋದು ತರಕಾರಿ ಇರೋದು ಒಳಗಡೆ ಎಲ್ಲ ಏರಿಯಾಗಳಲ್ಲಿ ಜನರಲ್ ಸ್ಟೋರ್ಗಳಿದೆ, ಅವ್ರಲ್ಲಿ ತೊಗೊಳ್ತಾರೆ ಜನ, ಹೊರಗಡೆ ಬರೋದಿಲ್ಲ, 100% ಕಂಟ್ರೋಲ್ ಆಗುತ್ತೆ. ಒಂದೊಂದು ಗಲ್ಲಿ ಹತ್ರ ಒಬ್ಬ ಇಬ್ಬರು ಪೊಲೀಸ್ ಅವ್ರು ಆಗುತ್ತೆ.